ಅಂತ ಮಾಡತಕ್ಕಂಥ ಜಾಗ ವಿ ಆರ್ ನಥಿಂಗ್ ಇನ್ ಮಂಗಲ. ತ್ರೈಲೋಕ ಸಮಪರಾಧಕ್ಕೆ ಸಮನ್ವಯನ ಮತ್ತೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾ ಸರ್ವಲೋಕಾನಾಂ ಪ್ರಕೃತಿ ಶಾಸ್ತ್ರ ಪಾಠಾ ತಾ ಧರ್ಮಚಾರಿಣ ಶಂಭೋ ಪ್ರಣಾಮ ಪರಾಂ ಶಿವ. ಅದ್ವೈತ ಸಾಧನ ಚಕ್ರವರ್ತಿ ಜಗದ್ಗುರು ಸಿದ್ಧಾರ ಮಹಾಸ್ವಾಮಿಗಳವರ ದಿವ್ಯ ಚರಣಗಳು ಗುರು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರ ಅಧಿಷ್ಠಾತೃ ದೇವತಾ ಪರಮ ಪೂಜನೀಯ ಲೀಲಾ ಮೂರ್ತಿಗಳಾದ ಚಂದ್ರ ಋಷಭೇಂದ್ರ ಮಹಾಸ್ವಾಮಿಗಳವರ ಗ್ರಂಥಗಳಿಗೆ ಶತಶಿರವಾಗಿ ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ತಮ್ಮ ದರ್ಶನ ಹಾಗೂ ಆಶೀರ್ವಚನ ನೀಡುತ್ತಿರುವ ಪರಮ ಪೂಜನೀಯ ಶಾಂತಿಯ ಸಾರ ಸಮಾನತೆಯ ಸೂರ್ಯ ಸಾಧು ಚಕ್ರವರ್ತಿ ಮಾತೃ ಹೃದಯದ ಮಹಾಂತರೇ ಅನಿಸಿಕೊಂಡಿರುವ ಎನ್ನ ಆರಾಧ್ಯ ದೈವಾದ ಡಾಕ್ಟರ್ ಅಪ್ಪಂಗಳವರ ಪವಿತ್ರ ಚರಣಾನುಗ್ರಹಗಳಲ್ಲಿ ಅನಂತ ಕೋಟಿ ಪ್ರಣಾಮ ಸದಸಿ ಪರಮ ಪೂಜನೀಯ ಸ್ತೋತ್ರಿಯ ಬ್ರಹ್ಮನಿಷ್ಠ ವಿದ್ವನ್ಮಯವಾದ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳವರ ಶ್ರೀ ಚರಣಗಳಲ್ಲಿ ಪರಮಪೂಜ್ಯ ಸ್ತೋತ್ರಿಯ ಬ್ರಹ್ಮನಿಷ್ಠ ಸುಭಾಷಿತ ಸಂತರ್ಯ ನಿಶಿಕೊಂಡಿರುವ ರಾಮಾನಂದ ಭಾರತಿ ಮಹಾಸ್ವಾಮಿಗಳವರ ಶ್ರೀ ಚರಣಗಳ ಮೊದಲವನ್ನು ಬ್ರಹ್ಮ ವೇದಿಕೆ ಮೇಲೆ ಆಸೀನರ ಸಕಲ ಪೂಜ್ಯರ ಶ್ರೀ ಚರಣಗಳ ಹಣೆಮನೆಯಲ್ಲಿ ಮಾತೃಶ್ರೀ ಅಮ್ಮನವರು ಕೂಡ ವಂದಿಸಿ ಸರ್ವರಿಗೂ ನಮಸ್ಕಾರ. ಲೋಕಹಿತ ಚಿಂತಕರಾದ ಶ್ರೀಮನ್ ನಿಜಮ ಶಿವಯೋಗಿಗಳವರ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಬಹು ಸುಂದರವಾಗಿ ನಾವು ಚಿಂತನೆ ಮಾಡ್ತಾ ಹೊರಟಿದ್ದೀವಿ. ಇದನ್ನ ಚೆನ್ನಾಗಿ ಯಾರು ಆರಿಸುತ್ತಾರೆಯೋ ಇದನ್ನ ತಿಳಿದುಕೊಂಡು ತಮ್ಮ ಅಂತರಂಗದ ಆಚರಣೆಗೆ ಯಾರು ಕೇಳುತ್ತಾರೆಯೋ ಅವರಿಗೆ ಇದು ಭಾರತ ಲಾಭಾನ್ವಿತ ಆಗ್ತದೆನ್ನುವ ಮಾತನ್ನ ಅಕ್ಷರಶಃ ಸತ್ಯವಿದೆ ಅಂತ ಅಪ್ಪಂಗಳವರ ಒಂದು ಶಾಂತಿ ಗುಣದ ಅಡಿಯಲ್ಲಿ ಒಂದು ಜ್ಞಾನ ಮೂರ್ತಿಯ ಆಶ್ರಯದಲ್ಲಿ ಇಂತಹ ಒಂದು ಸಭೆ ನಡೆಯಲು ಅಥವಾ ಕೇಳಲು ಅಂತಂದ್ರೆ ಅದೊಂದು ಅಹೋಭಾಗ್ಯ ಅಂತ ಭಾವಿಸಬೇಕಾಗ್ತದೆ ಅಂತ. ಪ್ರಸ್ತುತ ವಿಷಯಕ್ಕೆ ನಾವು ಬಂದಾಗ ಶ್ರೀಮನ್ ನಿಜಮ ಶಿವಯೋಗಿಗಳು ಮಹಾ ಅನುಭಾವಿಗಳು ಘನ ವಿದ್ವಾಂಸರು ಒಂದೊಂದು ಶಬ್ದದಲ್ಲಿ ಕೂಡ ಜಿಜ್ಞಾಸ ಮಾಡುವಂತಹ ಶಕ್ತಿ ಆ ಶಬ್ದದಲ್ಲಿ ಇದೆ ಅಂತ. ಆ ಶಬ್ದ ನಾವು ಎಷ್ಟು ಚಿಂತನೆ ಮಾಡಿದ್ರು ಕಡಿಮೆ ಅಂತ ನನಗೆ ಅನಿಸ್ತದೆ. ಈ ಸಂಪೂರ್ಣ ಪದವಿ ಮುಗಿಸಲು ಅದಕ್ಕಾಗ್ತಿಲ್ಲ ಅಂತ. ಗುರುದೇವರ ಏಕ ಶಬ್ದ ತಾತ ಅನಂತ ವಿಚಾರ ಆ ಮಹಾನುಭಾವರ ಒಂದು ಶಬ್ದ ಸಾಕಂತ ನಾವು ಜನ ಉದ್ಧಾರ ಮಾಡಬೇಕಾಗ್ತದೆ. ಬಹಳ ಜನ ಅಂತ ಇರ್ತಾರೆ ಪೈತರ ಮುಗಿಸಬೇಕಾಗಿರ್ತದೆ ಮುಗಿಸಿ ಏನ್ ಮಾಡಬೇಕಿದ್ರೆ ಏನು ಪೈತರ ಮುಗಿಸಿ ಏನ್ ಮಾಡಬೇಕು ಅಷ್ಟೇ ಸ್ವಲ್ಪ ನಾವು ತಿಳ್ಕೊಂಡಿದ್ದೆ ಆದ್ರೆ ಅದರ ಪ್ರಯೋಗ ನಮಗೆ ಆತ್ಮ ಮಾತ್ರ ಅಕ್ಷರಿಸ ನೋಡಿ ಪದ್ಯ ಸುಮ್ಮನೆ ಆಗದು ಅರಿವಿನಿಂದಲೇ ಮುಗುತ್ತೀನಿ ನೆಮ್ಮಿ ಲೇಸರ ಎನಿಸುವ ಗುಣಗಳ ಬಿಲ್ಲದವರೆಗೆ ಈಗ ಸುಮ್ಮನೆ ಆಗದು ಅರಿವಿನಿಂದಲೇ ಮುಗುತ್ತಿ ಅರಿವಿನಿಂದಲೇ ಮುಗುತ್ತಿ ಆದ್ರೆ ಅವರು ಸುಮ್ಮನೆ ಆಗಿಲ್ಲ ಅಂತ ಆಗಿಲ್ಲ ಏನಾಗ ಆಗ್ತಾ ಇದೆ ಅಂತಂದ್ರೆ ಅರಿವಿನಿಂದಲೇ ಮುಗುತ್ತಿ ಅದು ಅಕ್ಷರಶಃ ಸತ್ಯ ಕೃತಿ ಜ್ಞಾನ ಮುಕ್ತಿ ಪೂಜ್ಯರ ಹಿಡ್ಕೊಂಡು ಬಂದಿದ್ದಾರೆ ಇದು ಕಟ್ಟಿಟ್ಟ ಬುದ್ಧಿ
ಯಾಕೆ ಅಂತಂದ್ರ ಕತ್ತಲೆ ಯಾವುದರಿಂದ ಹೋಗ್ತದ ಅಂತಂದ್ರ ಅದು ಬೆಳಕಿನಿಂದೇ ಹೋಗುತ್ತೆ. ನೂರು ಜನ ತೋಳು ಕಸ್ಕಾರಕ್ಕೆ ಕೂಡಿಸಿದ ಕತ್ತಲೆ ಹೋಗಿಲ್ಲ, ತೋಳು ಹೊಡೆದ್ರೆ ಏನು ಉಪಾಯ ಮಾಡಿದ್ರು ಕತ್ತಲೆ ಹೋಗಾಕ ಸಾಧ್ಯವಿಲ್ಲ. ಅದು ಜ್ಞಾನದಿಂದಲೇ ಬೆಳಕಿನಿಂದಲೇ ಹೋಗುತ್ತೆ. ಜ್ಯೋತಿಯ ಬಲದಿಂದ ತಮಾಂಗದ ಕೇಳಿ ನೋಡಯ್ಯ ಅಂತ ಹೇಳಿದ ಹಾಗೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಳಿ ನೋಡಯ್ಯ ಅಂತ ಹೇಳಿದ ಹಾಗೆ ಇದಕ್ಕ ಜ್ಞಾನದಿಂದಲೇ ಮುಕ್ತಿ, ಅರಿವಿನಿಂದಲೇ ಮುಕ್ತಿ. ಆದ್ರೆ ಅವರು ಸುಮ್ಮನೆ ಆಗಿಲ್ಲ, ಅದನ್ನು ಏನು ಮಾಡಬೇಕೆಂಬುದನ್ನ ಶ್ರೀಮನ್ ನಿಜಗುಂಶರು ಈ ಪದ್ಯದಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಇನ್ನು ಮತ್ತೊಂದು ಶಬ್ದವನ್ನು ಸುಮ್ಮನೆ ಇಂತ ಶಬ್ದ ಭಾಗವಹಿಸಲು ಸುಮ್ಮನೆ ಕಾಲವನ್ನು ಕಳೆದು ಸಹ ಯೋಚಿಸುತ್ತೇವೆ. ಸುಮ್ಮನಾಗದು ವಿಧಿಯೋಗದಿ, ಸುಮ್ಮನಾಗದು ಅರಿವಿನ ಹಿಂಗೆ ಸುಮ್ಮನೆ ಶಬ್ದವನ್ನು ಬಳಸ್ಕೊಂಡು ಮಾಡಿದ್ದಾರೆ. ಯಾಕೆಂದ್ರೆ ಪ್ರಾರಂಭದ ಆಗಿರುವಾಗ ಬೆಟ್ಟವನ್ನು ಇನ್ನೊಂದು ಸುಶ್ರ ಹಾಕುತ್ತಾರೆ ಹಾಗಾಗ ಸುಮ್ಮನಾಗದು ಅರಿವಿನಿಂದಲೇ ಮುಕ್ತಿ. ಮುಕ್ತಿ ಅಂದ್ರೆ ಮೋಕ್ಷ, ಕೈಗಲ್ಯ ನಿರ್ಮಾಣ. ನಿಮ್ಗೆ ತಿಳಿಬೇಕಂತ ತಿಳ್ಕೊಳ್ಳೋದು ಮುಕ್ತಿ ಅನ್ನೋದು ಎದಕ್ಕೆ ಅಂತ ಅನ್ನೋದ ವ್ಯಾಖ್ಯಾನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೋದ ದುಃಖ ಬಂದಿರಬಾರ್ದು, ಬಂದ ಸುಖ ಹೋಗಿರಬಾರ್ದು. ಈಗ ಹಂಗಾಗ್ತಾ ಇಲ್ಲ. ಮುಕ್ತಿ ಅಥವಾ ಮೋಕ್ಷ ಅಂದ್ರೆ ಏನಪ್ಪ ಅಂದ್ರೆ ಹೋದ ದುಃಖ ಬಂದಿರಬಾರ್ದು, ಬಂದ ದುಃಖ ಹೋಗಿರಬಾರ್ದು. ಇದಕ್ಕೆ ಮೋಕ್ಷ ಅಥವಾ ಮುಕ್ತಿ ಅಂತ ಕರೀತಾರೆ. ಈಗ ಹಂಗಾಗ್ತಾ ಸುಖ ಶಾಂತರಂ ದುಃಖಂ, ದುಃಖ ಶಾಂತರಂ ಸುಖಂ. ಸತ್ರಾವದ ಪರಿಭ್ರಮತೆ ನ ಕೇವಲ ಸುಖಂ ನ ಕೇವಲ ದುಃಖ. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಬರೀ ದುಃಖವೇ ದುಃಖ ಇರ್ತಾದಂತ ಆತ್ಮಲ್ಲ, ಹುಟ್ಟದಂತ ಸಾಯುವರಿಗೆ ದುಃಖವೇ ದುಃಖ ಇರ್ತದೆ. ಬರ್ತಾನೆ ಅಂದ್ರೆ ಸಾಯುವರಿಗೆ ಶನಿ ಕಾಕಲ್ಲ, ಬದುಕುದೇ ಬಾರ್ದಲ್ಲ ಹಂಗಾಗ್ತಾ ಇಲ್ಲ. ಈ ಚಕ್ರ ಯಾವಾಗ ನಿಲ್ಲಾಕ ಸಾಧ್ಯವಿದೆ ಅಂತಂದ್ರೆ ಅದಕ್ಕೆ ಅವರು ಹೇಳ್ಕೊಂಡು ಬಂದಿದ್ದಾರೆ ನಿನ್ನ ಅಂತಃಕರಣ ಶುದ್ಧಿ ಆಗಬೇಕು. ಅವಾಗ ನಿನಗೆ ಅದರ ಅರುಣ ಅಂದ್ರೆ ಜ್ಞಾನ ಆಗ್ತದೆ. ಅವರು ಪ್ರತಿಯೊಂದು ಶಬ್ದದಲ್ಲಿ ಅಕ್ಷರ ಜಿಜ್ಞಾಸಿದೆ ಅಂತ ಅರ್ಥ. ವಿಜ್ಞಾನ ಅಂದ್ರೆ ಮತ್ತೆ ಯಾವ ಜ್ಞಾನ ಮತ್ತೆ ಅರ್ಥ ಮಾಡಬೇಕು. ಜ್ಞಾನದ ಭಾಗ ಜಗತ್ತೊಳಗೆ ಈ ವಿಶ್ವದೊಳಗೆ ಗ್ರಂಥದಲ್ಲಿ ಕೂಡ ಜ್ಞಾನ ಭಾಳ ಇಟ್ಕೊಂಡು ಬಂದಿದ್ದಾರೆ. ಯಾವ ಜ್ಞಾನ ಆದ್ರೆ ನನಗೆ ಮೋಕ್ಷ ಸಿಗ್ತದ ಅಥವಾ ಮೋಕ್ಷ ನನಗೆ ಅವಗತ್ತೆ ನನ್ನ ಪರಿಚಯ ಆಗ್ತದೆ. ಪ್ರತಿಯೊಂದು ಶಬ್ದ ಇದಕ್ಕೆ ನೇರವಾಗಿ ನಾವು ವಿಷಯಕ್ಕೆ ಬಂದಿರುವಂತಹ ನಮಗೆ ದೃಢ ಅಪರೋಕ್ಷ ಜ್ಞಾನ ಆಗಬೇಕು. ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಮತ್ತೆ ಮುಂದೆ ಹೇಳ್ತಾರ. ನೆಮ್ಮಿ ಲೇಸ ಎನಿಸುವ ಗುಣಗಣ ಇಲ್ಲದವರಿಗೆ ಈ ನೆಮ್ಮಿ ಅಂದ್ರೆ ಮತ್ತೆ ಜ್ಞಾನ ಪ್ರತಿಯೊಂದು ಶಬ್ದ ಅಂದ್ರೆ ನಂಬಬೇಕು ಅಂತ ಬುದ್ಧರ ಆಗ್ಲೇ ಹೇಳ್ತಾರೆ. ನಂಬು ನೀನೇ ನಿತ್ಯ ಬೋಧನೆಂಬ ನಿಗಮವನ್ನು ಸಾಧನೆ ಮೋಕ್ಷ ಪಡಿಬೇಕು ಅಂತ ಅದು ಮಾಡಿದೆ ಇದು ಮಾಡಿದೆ ನಾನು ಬಲಸಿ ಬಹಳ ಸುಂದರವಾದ ವ್ಯಾಖ್ಯಾನವನ್ನ ಮಾಡ್ಕೊಂಡು ಬಂದಿದ್ದಾರೆ. ನಿಜಗುಂಶರು ಬಲವಿಜ್ಞಾನ ಅನುಭವಿಗಳು ನಾವು ನೀನೇ ನಿತ್ಯ ಅಂದ್ರೆ ಈ ವಾಕ್ಯದಲ್ಲಿ ದೇವರನ್ನ ನಂಬು. ಬೋಧ ಎಂಬ ಶಬ್ದದಿಂದ ಗುರುವಿನ ನಂಬು, ನಿಗಮ ಎಂಬ ಶಬ್ದಗಳಿಂದ ವೇದವನ್ನ ನಂಬು. ಗುರು ದೇವರು ಮತ್ತು ವೇದ ಈ ಮೂರನ್ನೇ ನಂಬದೆ ಏನಂತಂದ್ರೆ ನೀನೇ ದೇವರು ಅಂತ
ಎಂತಹ ಒಂದು ಸ್ಥಿತಿಗೆ, ದೈವತ್ವದ ಸ್ಥಿತಿಗೆ ನಾನು ಬರಬೇಕು ಅಂತಂದ್ರೆ ಅದಕ್ಕೆ ಅವರು ಬಹಳ ಸುಂದರ ಪದವನ್ನು ಹೇಳಿದ್ರು. ಶ್ರೀಮನ್ ಜೀವನಶಿಲೇಖರು ಗುರುಪಾದ ಸೇವೆ. ನಾನು ಎರಡೇ ಪದ ಹೇಳ್ತೀನಿ, ಅಪ್ಪ ನೀವು ಬೇರೆ ವಿಷಯಗಳ ಬೇರೆ ಗುಣಗಳ ಬ್ಯಾಡೇ ಬ್ಯಾಡ. ಗುರುಪಾದ ಸೇವೆ ಶ್ರದ್ಧಾ ವಿಶ್ವಾಸ ಭಕ್ತಿಯಿಂದ ಮಾಡಿದ್ದಾದ್ರೆ ನೀನೇ ದೇವರು ಅಂತ. ಏನೇ ಅದು ಮಾಡಿ ತೋರಿಸಿದ್ರು ಜಗತ್ತನ್ನು ಸಿದ್ಧಾರ್ಥ ಮಹಾಸ್ವಾಮಿ, ಅದು ಮಾಡಿ ತೋರಿಸಿದ್ರು ಶಿವಾನಂದ ಭಾರತಿ ಮಹಾಸ್ವಾಮಿ. ಆಗ್ತದೆ ಅವಕಾಶ ಬಿಟ್ಟಿದೆ.